ಈಗ ಇದರಲ್ಲಿ ಡೇಟ್ ಇದೆಯಾ? ಇಲ್ಲ, ಅಲ್ಲ ಅದೇ ಹೇಳ್ತಿರೋದು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಏನೂ ಇಲ್ಲ. ಮತ್ತು ಹಂಗೆ ಮಾರೋದು ಎಷ್ಟು ರೇಟು? ನಾವು ಬೆಸ್ಟ್ ಬಿಫೋರ್ ಹೆಂಗೆ ತಗೋಬೇಕು? ನಿಮ್ಮ ಓನರ್ ಕಾಲ್ ಮಾಡಿಕೊಡಿ, ಆಮೇಲೆ ನಾನು ಮಾತಾಡ್ತೀನಿ. ಸೊ ನಾನೀಗ ವಾಸವಿ ಇದರಲ್ಲಿದ್ದೀನಿ. ಇರೋ ಫುಡ್ ಪ್ಯಾಕೆಟ್ಸ್ ಯಾವುದ್ರ ಮೇಲೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಹಂಗೆ ಮಾರ್ತಾ ಇದ್ದಾರೆ. ಪ್ರಾಡಕ್ಟ್ ನಾನು ತೊಗೊಂಡೋಗಿದ್ದೆ. ಸೊ ಈ ಪ್ರಾಡಕ್ಟ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ಮಾರ್ತಾ ಇದ್ದಾರೆ. ಸೊ ಯಾರಿಗೆ ಏನೇ ಆದರೂ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಂತಾರೆ, ಫುಡ್ ಡಿಪಾರ್ಟ್ಮೆಂಟ್ ಅವರು ರಿಪ್ಲೈ ಮಾಡಬೇಕು. ನೋಡಿ, ನೋಡಿ, ಇದೀಗ ಪ್ರಾಡಕ್ಟ್ ಹಾಳಾಗಿದೆ. ಈಗ ಇದನ್ನು ವಾಪಸ್ ಇಲ್ಲಿಂದ ತೆಗೆದು ರಿಟರ್ನ್ ಕಳಿಸ್ತಾ ಇದ್ದಾರೆ. ನಾನು ನೋಡಿ ಹಿಂಗಿದೆ ಅಂತ. ಈಗ ದೇ ಆರ್ ರಿಮೂವಿಂಗ್ ದಿಸ್ ಆ್ಯಂಡ್ ಪುಟ್ಟಿಂಗ್ ಇಟ್ ಬ್ಯಾಕ್ ಇಯರ್. ವಾಸವಿ ಕಾಂಡಿಮೆಂಟ್ಸ್ ಇದು. ರೆಡಿ, ಒಂದು ಐಟಮ್ ತೊಗೊಂಡಿದ್ದೀನಿ ನೋಡಿ, ಇದು ಹಳಸೋಗಿದೆ, ಕಂಪ್ಲೀಟ್ಲಿ ಹಳಸೋಗಿದೆ. ಓಕೆನಾ? ಇವರು ವಾಸವಿ ಕಾಂಡಿಮೆಂಟ್ಸ್ ಅನ್ನೋವಂಥ ಒಂದು ಬ್ರ್ಯಾಂಡ್ ನೇಮ್ ಹೆಸರಲ್ಲಿ ಇದನ್ನು ಈಗ ನಡೆಸ್ತಾ ಇದ್ದಾರೆ, ವಿಚ್ ಇಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಓಕೆನಾ? ಎಫ್ ಎಸ್ ಎಲ್ ಅಪ್ರೂವಲ್ ಇಲ್ಲ, ಏನೂ ಇಲ್ಲ. ಇದರಲ್ಲಿ ದೇರ್ ಇಸ್ ನೋ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಫ್ ದ ಪ್ರಾಡಕ್ಟ್, ದೇರ್ ಇಸ್ ನೋ ಎಕ್ಸ್ಪೈರಿ ಡೇಟ್. ಓಕೆನಾ? ದೇರ್ ಇಸ್ ನೋ ಬ್ರ್ಯಾಂಡ್ ನೇಮ್. ಹಾಂ, ಈಗ ತೊಗೊಂಡು ತಿನ್ ನೋಡಿ, ಒಂದು ಪೀಸ್ ತೊಳಿ, ಒಂದು ಪೀಸ್ ನಿನ್ನೆ ಎಲ್ಲ ಮೊನ್ನೆ ತೊಗೊಂಡಿದ್ದೆ ಸರ್. ನೋಡೋದಲ್ಲ ಸರ್, ತಿನ್ನಿ ಒಂದು ಪೀಸ್, ತಿನ್ನಿ ಪರವಾಗಿಲ್ಲ. ನೋಡಿ, ನೀವು ಇದನ್ನೇ ತಿನ್ನಕ್ಕೆ ಹಿಂಗೆ ಭಯ ಪಡ್ತಿದ್ದೀರಾ ಅಂದರೆ, ಮತ್ತೀಗ ಹೆಂಗೆ ತೊಗೊಂಡೋಗಿ ತಿಂತೀರಾ? ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಲ್ವಾ? ಇದಕ್ಕೇನು ನಾಳೆ, ಈಗ ನಾನು ತಿಂದಿದ್ದೀನಿ, ನಾಳೆ ಯಾರಿಗಾದ್ರೂ ಏನಾದರೂ ಆದರೆ ಯಾರು ರೆಸ್ಪಾನ್ಸಿಬಲ್, ನೀವು ಹೇಳಿ. ಈಗ ಆಲ್ರೆಡಿ ಕ್ಲೋಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಮಾರಾಟ ಮಾಡ್ತಿದ್ದಾರೆ ನೋಡಿ. ಆರ್ ಆರ್ ನಗರಲ್ಲಿರುವಂಥ ವೆನ್ಯೂ ಇದು.